ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ವಿಜಯೋ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈಗಾಗಲೇ ನಾನು ಮೊನ್ನೆ ದಿನ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದು ತಮಗೆ ಲೈಕ್ ಆಗಿದೆ ಅಂದ್ಕೊಂಡು, ಅದರಿಂದ ತಮಗೆ ಅನುಕೂಲ ಆಗಿದೆ ಅಂದ್ಕೊಂಡು ಇವತ್ತು ಮತ್ತೊಂದು ವಿಡಿಯೋವನ್ನು ತಮ್ಮೊಂದಿಗೆ ತರ್ತಾ ಇದ್ದೀನಿ. ಭಾರತದ ಸಂವಿಧಾನ ಮತ್ತು ಸರ್ಕಾರದ ವಿಷಯದಲ್ಲಿ, ಭಾರತದ ಸಂವಿಧಾನ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೀನಿ. ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಅವುಗಳು ತಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗಿ ಆಗಲಿ ಅನ್ನುವ ದೃಷ್ಟಿಯಿಂದ ತಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಎಲ್ರಿಗೂ ಸ್ವಾಗತ. ಇವತ್ತಿನ ಮೊದಲನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯವರ ವಿಚಾರಗಳು ಅಥವಾ ಅಭಿಪ್ರಾಯಗಳು ಅಥವಾ ಒಂದೇ ವಾಕ್ಯದ ಮೂಲಕ ಅವರ ಮನಸ್ಸು ಈ ಕೆಳಗಿನ ಯಾವುದರಲ್ಲಿ ಕಂಡು ಬರ್ತಾ ಇದೆ, ಅಂದ್ರೆ ಅವರ ವಿಚಾರಗಳು, ಅವರು ಸೇರಿಸಿದಂತಹ ತತ್ವ ಸಿದ್ಧಾಂತಗಳು ಈ ಕೆಳಗಿನ ಯಾವುದರಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ನೀಡಿದ ಆಯ್ಕೆಗಳು, ಸಂವಿಧಾನದ ಪೂರ್ವ ಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂರನೇದು ರಾಜ್ಯ ನಿರ್ದೇಶಕ ತತ್ವಗಳು, ನಾಲ್ಕನೆಯದು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಸಂವಿಧಾನ ರಚನಾ ಸಮಿತಿ ಅಥವಾ ಕರಡು ರಚನಾ ಸಮಿತಿಯವರ ಅಭಿಪ್ರಾಯವನ್ನ, ವಿಚಾರಗಳನ್ನ, ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರದೆ ಒಂದೇ ಅಂಶಕ್ಕೆ ಸಂಬಂಧಪಟ್ಟದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಕನ್ನಡಿ ಇದ್ದಂತೆ, ಅದರಲ್ಲಿ ಸಂವಿಧಾನದ ಎಲ್ಲ ತತ್ವ ಆದರ್ಶಗಳು ಸಿದ್ಧಾಂತಗಳು ಬರ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಮೊದಲನೆಯ ಪ್ರಶ್ನೆಗೆ ನಮ್ಮ ಆಯ್ಕೆ, ನಮ್ಮ ಉತ್ತರ ಸಂವಿಧಾನದ ಪೂರ್ವ ಪೀಠಿಕೆ ಅಂತ ಹೇಳ್ತಾ ಇದ್ದೀವಿ. ಎರಡನೆಯ ಪ್ರಶ್ನೆ, ಭಾರತದ ಸಂಸತ್ತು ರಾಜ್ಯಪಟ್ಟಿಯಲ್ಲಿ ಇರುವ ಕೆಲವು ವಿಷಯಗಳ ಮೇಲೆ ಕಾನೂನನ್ನು ಮಾಡುವ ಅಧಿಕಾರವನ್ನ ಈ ಕೆಳಗಿನ ಯಾವುದರ ಮೂಲಕ ಪಡೆದುಕೊಳ್ತಾ ಇದೆ, ಅಂದ್ರೆ ರಾಜ್ಯಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಭಾರತದ ಸಂಸತ್ತು ಕಾನೂನನ್ನು ಮಾಡಬೇಕಾದ್ರೆ ಈ ಕೆಳಗಿನ ಯಾವುದರ ಮೂಲಕ ಅದು ತನ್ನ ಅಧಿಕಾರವನ್ನು ಪಡೆದುಕೊಳ್ತಾ ಇದೆ. ಮೊದಲನೇ ಆಯ್ಕೆ, ಲೋಕಸಭೆಯ ಸಾಮಾನ್ಯ ಬಹುಮತದ ಮೂಲಕ, ಲೋಕಸಭೆಯ ಸದಸ್ಯರ ಸಾಮಾನ್ಯ ಬಹುಮತದ ಬೆಂಬಲದ ಮೂಲಕ. ಎರಡನೆಯದು, ಲೋಕಸಭೆಯ ಸದಸ್ಯರ 2/3 ಬಹುಮತದ ಮೂಲಕ. ಮೂರನೆಯ ಆಯ್ಕೆ, ರಾಜ್ಯಸಭೆಯ ಸಾಮಾನ್ಯ ಬಹುಮತದ ಮೂಲಕ. ನಾಲ್ಕನೆಯ ಆಯ್ಕೆ, ರಾಜ್ಯಸಭೆ ಸದಸ್ಯರು ಹಾಜರಿದ್ದ ಸದಸ್ಯರಲ್ಲಿ 2/3 ಸದಸ್ಯರು, 2/3ಕ್ಕಿಂತ ಹೆಚ್ಚು ಸದಸ್ಯರು ಬೆಂಬಲ ನೀಡುವ ಮೂಲಕ. ಇಲ್ಲಿ ಸರಿಯಾದ ಉತ್ತರ 2/3 ಸದಸ್ಯರು ಬೆಂಬಲವನ್ನು ನೀಡುವ ಮೂಲಕ ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದ್ರೆ ರಾಜ್ಯಸಭೆಗೆ ಸಂಬಂಧಪಟ್ಟ, ರಾಜ್ಯಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರವು ರಾಷ್ಟ್ರೀಯ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯಪಟ್ಟಿಯ ವಿಷಯದ ಮೇಲೆ ಕಾನೂನುಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ಯಾವ ಆಧಾರದ ಮೇಲೆ ಮಾಡಿಕೊಡ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯಸಭೆಯು 2/3 ಬಹುಮತದಿಂದ ಹಾಜರಿರುವ ಸದಸ್ಯರಲ್ಲಿ 2/3 ಬಹುಮತಕ್ಕೆ 2/3ಕ್ಕಿಂತ ಹೆಚ್ಚು ಸದಸ್ಯರು ಒಪ್ಪಿಗೆ ನೀಡುವ ಮೂಲಕ ಒಂದು ಮಸೂದೆಯನ್ನು ಅಂಗೀಕರಿಸಿದ್ರೆ ಅದು ಸಂಸತ್ತಿಗೆ ಈ ರಾಜ್ಯಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಆಯ್ಕೆ ಡಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಅಥವಾ ಸಂಸದೀಯ ರಾಜ್ಯ ಪದ್ಧತಿ ಇದೆ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ? ನಮಗಿರುವ ಆಯ್ಕೆಗಳು, ಲೋಕಸಭೆ ಜನರಿಂದ ನೇರವಾಗಿ ಆಯ್ಕೆಯಾಗಿದೆ. ಎರಡನೆಯದು, ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ. ಮೂರನೆಯದು, ರಾಜ್ಯಸಭೆಯನ್ನು ವಿಸರ್ಜಿಸಲಿಕ್ಕೆ ಬರುವುದಿಲ್ಲ. ನಾಲ್ಕನೆಯದು, ಮಂತ್ರಿಮಂಡಳ
ಸಂಸತ್ತಿಗೆ ಅಂದರೆ ಲೋಕಸಭೆಗೆ ಜವಾಬ್ದಾರಿಯುತವಾಗಿದೆ. ಜವಾಬ್ದಾರಿಯುತವಾದ ಮಂತ್ರಿಮಂಡಲ ಇರುವುದರಿಂದ ಇದು ಸರಿಯಾದ ಉತ್ತರ ಅಂತ. ಯಾಕಂದ್ರೆ ಸಂಸದೀಯ ಪ್ರಜಾಪ್ರಭುತ್ವದ ಮೂಲ ತತ್ವ, ಮೂಲ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ಚುನಾಯಿತ ಸರ್ಕಾರವು ಸಂಸತ್ತಿಗೆ ಜವಾಬ್ದಾರಿಯುತವಾಗಿರ್ತಾ ಇದೆ. ಜವಾಬ್ದಾರಿ ಸಿದ್ಧಾಂತವು ಸಂಸದೀಯ ಸರ್ಕಾರದ ಒಂದು ಲಕ್ಷಣ. ಅಲ್ಲಿ ಜವಾಬ್ದಾರಿಯಲ್ಲಿ ಎರಡು ಪ್ರಕಾರಗಳು ಬರ್ತಾ ಇದ್ದಾವೆ. ನಾವು ಹಿಂದಿನ ಕೆಲವು ವರ್ಗಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ, ವಿಜಯ ಹೋದಲ್ಲ, ಬಟ್ ಹಿಂದಿನ ವರ್ಗಗಳ ಜ್ಞಾನ ನಿಧಿಯಲ್ಲಿ ನಾನು ಮಾಡಿದಂತಹ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ವೈಯಕ್ತಿಕ ಜವಾಬ್ದಾರಿ, ಸಾಮೂಹಿಕ ಜವಾಬ್ದಾರಿ. ಒಬ್ಬ ಮಂತ್ರಿ ಆ ಇಲಾಖೆಯ ಮುಖ್ಯಸ್ಥನಾಗಿರುವುದರಿಂದ ತನ್ನ ಇಲಾಖೆ ಸಮರ್ಪಕವಾಗಿ, ದಕ್ಷವಾಗಿ, ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ಆತನ ಜವಾಬ್ದಾರಿ. ಜೊತೆಗೆ ಆತ ಮಂತ್ರಿಮಂಡಲದ ಸದಸ್ಯನಾಗಿರುವುದರಿಂದ ಮಂತ್ರಿಮಂಡಲ ಒಂದು ತಂಡವಾಗಿ ಸರ್ಕಾರವನ್ನ ಸಮರ್ಪಕ, ಸಮರ್ಥ, ಪರಿಣಾಮಕಾರಿ ಮತ್ತು ದಕ್ಷವಾಗಿ ನಡೆಸುವುದು ಅದರ ಜವಾಬ್ದಾರಿಯಾಗಿದೆ. ಇದಕ್ಕೆ ವಿಫಲವಾದ್ರೆ ಸರ್ಕಾರದ ಮೇಲೆ ವಿವಿಧ ಆಯಾಮಗಳಲ್ಲಿ ಅದು ಸೆನ್ಸೂರ್ ಮೋಷನ್ ಇರ್ಬೋದು, ಅಡ್ಜರ್ನ್ಮೆಂಟ್ ಮೋಷನ್ ಇರ್ಬೋದು, ನೋ ಕಾನ್ಫಿಡೆನ್ಸ್ ಮೋಷನ್ ಇರ್ಬೋದು, ಈ ಆಯಾಮಗಳಲ್ಲಿ ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಂಸತ್ತಿಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದೀವಿ. ನಾಲ್ಕನೆಯ ಪ್ರಶ್ನೆ, ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗಿರುವ ಸತ್ಯಮೇವ ಜಯತೆ ಇದನ್ನ ಎಲ್ಲಿಂದ ತೆಗೆದುಕೊಂಡಿದ್ದಾರೆ? ಭಾರತದ ಲಾಂಛನ ಸತ್ಯಮೇವ ಜಯತೆ ಏನಿದೆ, ನಮ್ಮ ನಾಲ್ಕು ಮುಖದ ಶ್ರೀಹಾದ ಕೆಳಗೆ, ಅಶೋಕ ಚಕ್ರದ ಕೆಳಗೆ ಸತ್ಯಮೇವ ಜಯತೆ ಅಂತ ಬರೆದಿದ್ದೀವಿ, ಅದನ್ನ ಯಾವ ಮೂಲದಿಂದ ತೆಗೆದುಕೊಂಡಿದ್ದಾರೆ ಅನ್ನೋ ಪ್ರಶ್ನೆ. ಅದು ಕಥಾ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೋ, ಐತ್ರೇಯ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೋ, ಚಂದೋಗ್ಯ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೋ, ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೋ ಅಂತ ಇಲ್ಲಿ ನಮಗೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದ್ದುವ ಮಟ್ಟಿಗೆ ಈ ಸತ್ಯಮೇವ ಜಯತೆಯನ್ನ ತೆಗೆದುಕೊಂಡಿದ್ದು ಮುಂಡಕ ಉಪನಿಷತ್ತಿನಿಂದ. ಮುಂಡಕ ಉಪನಿಷತ್ತಿನಲ್ಲಿ ಈ ಸತ್ಯಮೇವ ಜಯತೆ ಬರ್ತಾ ಇದೆ, ಸತ್ಯಕ್ಕೆ ಜಯ ಆಗ್ತಾ ಇದೆ, ಸತ್ಯಮೇ ಕೊನೆಯವರೆಗೆ ನಿಲ್ತಾ ಇದೆ ಅನ್ನೋದು ಬರ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಆಯ್ಕೆ ಸತ್ಯಮೇವ ಜಯತೆಯನ್ನ ಮುಂದಕ ಉಪನಿಷತ್ತಿನಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಕೆಳಗೆ ಎರಡು ಹೇಳಿಕೆಗಳಾದಾವೆ, ಅವುಗಳನ್ನು ನೀವು ಗಮನಿಸಬೇಕು. ಈ ಹೇಳಿಕೆಗಳು ಎದಕ್ಕೆ ಸಂಬಂಧಪಟ್ಟದವು ಅಂತಂದ್ರೆ, ಸಂವಿಧಾನಾತ್ಮಕ ಸರ್ಕಾರ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಎ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಈಸ್ ಒನ್ ಇನ್ ವಿಚ್, ಒಂದು ಸಂವಿಧಾನಾತ್ಮಕ ಸರ್ಕಾರವೆಂದರೆ ಅಲ್ಲಿ ಏನಿರ್ತಾ ಇದೆ, ಮೊದಲನೆಯದಾಗಿ ಇದು ರಾಷ್ಟ್ರೀಯ ಹಿತದೃಷ್ಟಿಯ ಗಮನದಲ್ಲಿಟ್ಟುಕೊಂಡು, ರಾಷ್ಟ್ರೀಯ ಹಿತವನ್ನ ಗಮನದಲ್ಲಿಟ್ಟುಕೊಂಡು ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದೆ. ಆಮೇಲೆ ಎರಡನೆಯದು ಅಥಾರಿಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಇಂಡಿವಿಜುವಲ್ ಲಿಬರ್ಟಿ. ಎರಡನೆಯದು ರಾಜ್ಯದ ಅಧಿಕಾರದ ಮೇಲೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವುದಕ್ಕೆ ನಿರ್ಬಂಧಗಳನ್ನು ಹೇರ್ತಾ ಇದೆ. ಎರಡು, ರಾಷ್ಟ್ರದ ಹಿತದೃಷ್ಟಿಯಿಂದ ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದೆ. ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವುದಕ್ಕೆ ರಾಜ್ಯದ ಅಧಿಕಾರದ ಮೇಲೆ ನಿರ್ಬಂಧ ಹೇರ್ತಾ ಇದೆ. ಇದರಲ್ಲಿ ಯಾವುದು ಸರಿ? ನಿಮಗೆ ನಾಲ್ಕು ಆಯ್ಕೆಗಳಿದಾವೆ. ಮೊದಲನೆಯದು, ಒಂದನೆಯದು ಮಾತ್ರ ಸರಿ. ಎರಡನೆಯದು ಮಾತ್ರ ಸರಿ. ಮೂರನೆಯದು ಒಂದು ಮತ್ತು ಎರಡೂ ಸರಿ. ಮೂರನೆಯದು ಒಂದನೆಯದು ಸರಿ ತಪ್ಪು, ಎರಡನೆಯದು ತಪ್ಪು ಅಂದ್ರೆ ಎರಡೂ ಸರಿ ಅಲ್ಲ. ಆದರೆ ನಮ್ಮ ಆಯ್ಕೆ, ನಮ್ಮ ಉತ್ತರ ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ, ಎರಡೂ ಸರಿ ಸಿ, ಎರಡೂ ಸರಿ, ಒಂದು ಮತ್ತು ಎರಡೂ ಸರಿ. ಯಾಕೆಂದ್ರೆ ಎಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಇರ್ತಾ ಇದೆ, ಎಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಇರ್ತಾ ಇದೆ, ಆ ಸರ್ಕಾರ ಪ್ರಜೆಗಳ ಹಿತವನ್ನೂ ಗಮನಿಸಬೇಕು, ಪ್ರಜೆಗಳ ಹಿತವನ್ನು ರಕ್ಷಿಸಬೇಕು, ಪ್ರಜೆಗಳ ಸ್ವಾತಂತ್ರ್ಯವನ್ನು ರಕ್ಷಿಸಬೇಕು. ಅದೇ ವೇಳೆಗೆ
ರಾಷ್ಟ್ರದ ಹಿತವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಸರ್ಕಾರ ಪ್ರಜೆಗಳ ಮೇಲೆ ನಿರಂಕುಶವಾಗಿ ಆಡಳಿತವನ್ನು ನಡೆಸದಂತೆ ಸರ್ಕಾರದ ಮೇಲೆ ಸಂವಿಧಾನ ನಿರ್ಬಂಧ ಹೇರ್ತಾ ಇದೆ, ಸರ್ಕಾರವನ್ನು ನಿಯಂತ್ರಿಸ್ತಾ ಇದೆ. ಅದಕ್ಕೆ ನಾವು ಸಂವಿಧಾನಾತ್ಮಕ ಸರ್ಕಾರ ಅಂತ ಕರಿತಾ ಇದ್ದೀವಿ. ಈ ಸರ್ಕಾರ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸರ್ಕಾರ ಸಂವಿಧಾನದ ನಿರ್ದೇಶನದಂತೆ ಸಂವಿಧಾನದಲ್ಲಿರುವ ನಿಯಮಗಳಂತೆ ಆಡಳಿತವನ್ನು ನಡೆಸ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಈ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸರ್ಕಾರ ಅಂತ ಕರೀತಾ ಇದ್ದೀವಿ. ಇನ್ನು ಎರಡನೇದು, ಒಂದು ವೇಳೆ ಪ್ರಜೆಗಳ ಸ್ವಾತಂತ್ರ್ಯ ರಾಷ್ಟ್ರಕ್ಕೆ ಹಿತಕ್ಕೆ ಮಾರಕವಾದರೆ, ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾದರೆ, ಅಂತಹ ಸಮಯದಲ್ಲಿ ಅವರ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಅಥವಾ ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ. ನಾವು ಕೆಲವು ದಿನಗಳ ಹಿಂದೆ ಕರ್ನಾಟಕದ ಒಬ್ಬ ರಾಜಕಾರಣಿ ಹೇಳಿದರು, ಭಾರತಕ್ಕಿಂತಲೂ ಪಾಕಿಸ್ತಾನ ಸ್ವರ್ಗ ನಿಂತಿದೆ ಅಂತ ಹೇಳಿ. ಇದು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ತಂತು ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ನಾನು ಇಲ್ಲಿ ಮಾಡೋದಿಲ್ಲ, ಯಾಕಂದ್ರೆ ಅದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಆದರೆ ಜನರ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ವೇಳೆಗೆ ಕೆಲವು ಹೇಳಿಕೆಗಳ ಮೇಲೆ ಸರ್ಕಾರ ನಿರ್ಬಂಧವನ್ನು ಹಾಕ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಇದೆ ಅಂದ್ಕೊಂಡ್ರೆ ನಾವು ಏನಾದರೂ ಮಾತನಾಡಬಾರದು. ಆದ್ರಿಂದ ರಾಷ್ಟ್ರದ ಏಕತೆ, ಐಕ್ಯತೆ, ಭದ್ರತೆಗೆ ಧಕ್ಕೆ ಉಂಟಾಗಬಾರದು ಅನ್ನುವ ಕಾರಣಕ್ಕಾಗಿ ಎಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಇದೆ ಅಲ್ಲಿ ಜನರ ಹಿತ ಮತ್ತು ರಾಷ್ಟ್ರದ ಹಿತ ಎರಡನ್ನು ಈ ಸಂವಿಧಾನಾತ್ಮಕ ಸರ್ಕಾರ ರಕ್ಷಿಸ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ದಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಕನ್ನಡದಲ್ಲಿ ಇದಕ್ಕೇನಂತ ನನಗೂ ಗೊತ್ತಿಲ್ಲ. ಇದು 1935 ಕಾನೂನಿನಿಂದ ತೆಗೆದುಕೊಂಡಿದ್ದೀವಿ, ಅದನ್ನ ನಮ್ಮ ಸಂವಿಧಾನದ ಭಾರತದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ವಿ. ಭಾರತ ಸರ್ಕಾರದ 1935 ಕಾನೂನಿನಿಂದ ಪಡೆದುಕೊಂಡ ಈ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ನ ಭಾರತದ ಸಂವಿಧಾನದಲ್ಲಿ ಯಾವ ರೂಪದಲ್ಲಿ ಸೇರಿಸಿಕೊಂಡಿದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ, ಕಂಡಕ್ಟ್ ಆಫ್ ಬಿಸಿನೆಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಸರ್ಕಾರ ತನ್ನ ಕಾರ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನುವುದರ ಬಗ್ಗೆ ಇವು ನಿರ್ದೇಶನಗಳನ್ನು ನೀಡ್ತಾ ಇದ್ದಾವೆ. ಇಲ್ಲಿ ನಮಗೆ ಆಯ್ಕೆಗಳು ಏನಿದಾವೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸರ್ಕಾರದ ಕಾರ್ಯಾಂಗೀಯ ಅಧಿಕಾರಗಳು, ಕೊನೆಯದಾಗಿ ಸರ್ಕಾರ ಯಾವ ರೀತಿ ತನ್ನ ವ್ಯವಹಾರವನ್ನು ನಿರ್ವಹಿಸಬೇಕು ಅನ್ನೋದು. ಸರ್ಕಾರ ದಾರಿ ತಪ್ಪಬಾರದು, ಸರ್ಕಾರ ಅಧಿಕಾರದ ದುರುಪಯೋಗ ಮಾಡಿಕೊಳ್ಳಬಾರದು, ಸರ್ಕಾರ ನಿರಂಕುಶವಾಗಬಾರದು, ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ದೃಷ್ಟಿಯಿಂದ 1935 ಭಾರತ ಸರ್ಕಾರದ ಕಾನೂನಿನಲ್ಲಿದ್ದಂಥ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅನ್ನು ನಾವು ಭಾರತದ ಸಂವಿಧಾನದಲ್ಲಿ ಸೇರಿಸಿಕೊಂಡಿದ್ದೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೆಯದು, ಭಾರತದ ಸಂವಿಧಾನವು 20 ಭಾಗಗಳನ್ನು ಹೊಂದಿದೆ. ಎರಡನೆಯದು, ಅಲ್ಲಿ ಭಾರತದ ಸಂವಿಧಾನದಲ್ಲಿ 390 ವಿಧಿಗಳಿವೆ. ಮೂರನೆಯದು, 9, 10, 11 ಮತ್ತು 12ನೆಯ ಶೆಡ್ಯೂಲ್ಗಳನ್ನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಸೇರಿಸಲಾಗಿದೆ. ಪ್ರಶ್ನೆ ಏನು ಬರ್ತಾ ಇದೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಬೇಕಾಗಿದೆ ನಮಗೆ. ಮೊದಲನೇ ಹೇಳಿಕೆ ಏನು ಬರ್ತಾ ಇದೆ, ಭಾರತದ ಸಂವಿಧಾನದಲ್ಲಿ 20 ಭಾಗಗಳಿವೆ, ಇದು ತಪ್ಪು. ಎರಡನೇ ಹೇಳಿಕೆ ಏನು ಬರ್ತಾ ಇದೆ, 390 ವಿಧಿಗಳಿದ್ದಾವೆ, ಯಾಕಂದ್ರೆ ನಾವು 3 ವಿಧಿಗಳಿದ್ದು 395, ಅದು ತಪ್ಪು. ಇನ್ನು ಮೂರನೆಯದು, 9, 10, 11, 12ನೆಯ ಶೆಡ್ಯೂಲ್ಗಳನ್ನು ಭಾರತದ ಸಂವಿಧಾನದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಸೇರಿಸಲಾಗಿದೆ ಅಂತ ಇದೆ. ಇಲ್ಲಿ ನಮ್ಮ ಸರಿಯಾದ ಉತ್ತರ ಮೂರನೆಯದು, ಯಾಕಂದ್ರೆ 9, 10, 11 ಮತ್ತು 12ನೆಯ ಶೆಡ್ಯೂಲ್ಗಳನ್ನು ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಮೂಲಕ ನಾವು ಸಂವಿಧಾನಕ್ಕೆ ಸೇರಿಸಿದ್ದೀವಿ. ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಮೂರನೆಯದು ಅಂತ ನಾನು ಹೇಳಿ. ಮುಂದಿನ ಪ್ರಶ್ನೆ,
ಭಾರತದ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನ ಈ ಕೆಳಗಿನವರಲ್ಲಿ ಯಾರು ಆಯ್ಕೆ ಮಾಡಿದರು ಅಥವಾ ಯಾರು ನಾಮಕರಣ ಮಾಡಿದರು? ಮೊದಲನೆಯ ಆಯ್ಕೆ ಬ್ರಿಟಿಷ್ ಸಂಸತ್ತಿನಿಂದ ನಾಮಕರಣಗೊಂಡರು. ಎರಡನೆಯ ಆಯ್ಕೆ ಗವರ್ನರ್ ಜನರಲ್ನಿಂದ ನಾಮಕರಣಗೊಂಡರು. ಮೂರನೆಯ ಆಯ್ಕೆ ಪ್ರಾಂತೀಯ ಸರ್ಕಾರಗಳ ಪ್ರಾಂತೀಯ ಶಾಸಕಾಂಗಗಳಿಂದ ಆಯ್ಕೆಯಾದರು. ನಾಲ್ಕನೆಯ ಆಯ್ಕೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಆಯ್ಕೆ ಮಾಡಿತು ಅಂತ. ನೋಡಿ, ಇಲ್ಲಂಬೂತಿದೆ, ಬ್ರಿಟಿಷ್ ಸಂಸತ್ತಿಯವರು ನಾಮಕರಣ ಮಾಡಲಿಲ್ಲ, ಗವರ್ನರ್ ಜನರಲ್ ಇವರು ನಾಮಕರಣ ಮಾಡಲಿಲ್ಲ, ಜೊತೆಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಆಗಲಿ ಅಥವಾ ಮುಸ್ಲಿಂ ಲೀಗ್ ಆಗಲಿ ಇವರ ನಾಮಕರಣ ಮಾಡಲಿಲ್ಲ. ಇವರನ್ನ ಅಂದಿನ ಪ್ರಾಂತೀಯ ಶಾಸಕಾಂಗಗಳು ಆಯ್ಕೆ ಮಾಡಿದವು ಅನ್ನೋದು ಸರಿಯಾದ ಉತ್ತರ. ಪ್ರಾಂತೀಯ ಶಾಸಕಾಂಗದಿಂದ ಆಯ್ಕೆಯಾದಂತಹ ಸದಸ್ಯರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗ್ತಾ ಇದ್ದಾರೆ. ಅವರೇ ಭಾರತದ ಸಂವಿಧಾನವನ್ನ ನಮಗೆ ರಚನೆ ಮಾಡಿ ಕೊಡ್ತಾ ಇದ್ದಾರೆ. ಸರಿಯಾದ ಉತ್ತರ ಮೂರು, ಪ್ರಾಂತೀಯ ಶಾಸಕಾಂಗಗಳಿಂದ ಆಯ್ಕೆಯಾದಂಥವರು ಭಾರತದ ಸಂವಿಧಾನದ ರಚನೆ ಮಾಡಿದರು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ 1935 ಕಾನೂನಿನ ಲಕ್ಷಣವಲ್ಲ? ಭಾರತ ಸರ್ಕಾರದ 1935 ಕಾನೂನಿನ ಬಹಳಷ್ಟು ಲಕ್ಷಣಗಳನ್ನು ನಾವು ಸಂವಿಧಾನದಲ್ಲಿ ತಗೊಂಡಿದ್ದೀವಿ. ಭಾರತ ಸರ್ಕಾರದ 1935 ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935, ಸ್ವಲ್ಪ ಟೈಪಿಂಗ್ ಪ್ರಾಬ್ಲಮ್ ಆಗಿದೆ, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935, ಅದರ ಬಹಳಷ್ಟು ಅಂಶಗಳನ್ನು ನಾವು ಸಂವಿಧಾನದಲ್ಲಿ ತೆಗೆದುಕೊಂಡಿದ್ದೀವಿ. ಆ ಭಾರತ ಸರ್ಕಾರದ 1935 ಕಾನೂನಿನಲ್ಲಿ ಈ ಕೆಳಗಿನವುಗಳು ಯಾವುದು ಒಂದು ಲಕ್ಷಣ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನಮಗಿರುವ ಆಯ್ಕೆಗಳು ಡಿಆರ್ಕೆ ಅಥವಾ ಬಿ ಸರ್ಕಾರ ಏನಿತ್ತು ಅದನ್ನ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆಗೆ ಸೇರಿಸಿದ್ರು ಅಂತ ಬರ್ತಾ ಇದೆ ಮೊದಲನೇ ಆಯ್ಕೆ. ಎರಡನೆಯದು ದ್ವಿಸದನ ಶಾಸಕಾಂಗದ ರಚನೆ. ಮೂರನೆಯದು ಪ್ರಾಂತೀಯ ಸರ್ಕಾರಗಳಿಗೆ ಸ್ವಾಯತ್ತತೆ. ನಾಲ್ಕನೆಯದು ಅಖಿಲ ಭಾರತ ಸಂಯುಕ್ತ ರಾಜ್ಯ ವ್ಯವಸ್ಥೆ. ಇಲ್ಲಿ ಪ್ರಶ್ನೆ ಇದೆ, ಇವುಗಳಲ್ಲಿ ಯಾವುದು ಅಲ್ಲ ಅಂತಿದೆ. ಅದಕ್ಕೆ ನಮ್ಮ ಸರಿಯಾದ ಉತ್ತರ ಎ. ಯಾಕಂದ್ರೆ ಡಿಆರ್ಕೆ ಮೊದಲು ಪ್ರಾಂತಗಳಲ್ಲಿ ಇತ್ತು. 1919 ಕಾನೂನಿನ ಪ್ರಕಾರ ಡಿಆರ್ಕೆ ಪ್ರಾಂತಗಳಲ್ಲಿ ಇತ್ತು. ಆದರೆ ಭಾರತ ಸರ್ಕಾರದ 1935 ಕಾನೂನಿನ ಪ್ರಕಾರ ಈ ಡಿಆರ್ಕೆಯನ್ನ ಪ್ರಾಂತಗಳಿಂದ ಕೇಂದ್ರಕ್ಕೆ ಎತ್ತಿ ಹಾಕ್ತಾ ಇದ್ದಾರೆ. ಇದು ಪ್ರಾಂತ ಮತ್ತು ಕೇಂದ್ರ ಎರಡೂ ಭಾಗಗಳಲ್ಲಿ ಉಳಿಯೋದಿಲ್ಲ, ಕೇವಲ ಕೇಂದ್ರದಲ್ಲಿ ಉಳಿತಾ ಇದೆ. ಆ ಕಾರಣಕ್ಕಾಗಿ ಸರಿಯಾದ ಆಯ್ಕೆ ಎ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಭಾರತದ ಸಂಸದೀಯ ವ್ಯವಸ್ಥೆ ಮತ್ತು ಬ್ರಿಟಿಷ್ ಸಂಸದೀಯ ವ್ಯವಸ್ಥೆಗೆ ಇರುವ ಏಕಮಾತ್ರ ವ್ಯತ್ಯಾಸ ಯಾವುದು? ಅಂದ್ರೆ ಇಲ್ಲಿ ಕೆಲವು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ನಾಲ್ಕು ಆಯ್ಕೆಗಳಲ್ಲಿ ಭಾರತದ ಸಂಸದೀಯ ವ್ಯವಸ್ಥೆ ಮತ್ತು ಬ್ರಿಟಿಷ್ ಸಂಸದೀಯ ವ್ಯವಸ್ಥೆಗೆ ಇರುವ ವ್ಯತ್ಯಾಸ ಏನು ಅಂತ ಬರ್ತಾ ಇದೆ. ಆಯ್ಕೆಗಳಿರುವವು ಎರಡು ಕಡೆಗೆ ಇಲ್ಲಿ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗಗಳಾಗಿವೆ, ಇದು ವ್ಯತ್ಯಾಸ ಅಲ್ಲ. ಎರಡನೆಯದು ಎರಡೂ ಕಡೆಗೆ ಸಾಮೂಹಿಕ ಜವಾಬ್ದಾರಿ ತತ್ವ ಇದೆ, ಇದು ಕೂಡ ವ್ಯತ್ಯಾಸ ಅಲ್ಲ. ಮೂರನೆಯದು ದ್ವಿಸದನ ಶಾಸಕಾಂಗವಿದೆ, ಇದು ಕೂಡ ವ್ಯತ್ಯಾಸ ಅಲ್ಲ. ಯಾಕಂದ್ರೆ ಭಾರತದಲ್ಲಿ ಲೋಕಸಭೆ ರಾಜ್ಯಸಭೆ ಇದ್ರೆ ಇಂಗ್ಲೆಂಡ್ನಲ್ಲಿ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಬ್ಲಾಟ್ಸ್ ಬರ್ತಾ ಇದೆ, ಸಾಮಾನ್ಯರ ಸಭೆ ಮತ್ತು ಶ್ರೀಮಂತರ ಸಭೆ. ಕೊನೆಯದು ಸರಿಯಾದ ಉತ್ತರ ನಾಲ್ಕನೆಯದು ಬರ್ತಾ ಇದೆ ಇಲ್ಲಿ, ದ ಸಿಸ್ಟಮ್ ಆಫ್ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ಪುನರ್ ವಿಮರ್ಶಾ ಅಧಿಕಾರ ಅಂತ ಏನು ಕರೀತಾ ಇದ್ದೀವಿ ಅದು. ಇಂಗ್ಲೆಂಡ್ನಲ್ಲಿ ಇದು ಇಲ್ಲ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಇಂಗ್ಲೆಂಡ್ನಲ್ಲಿ ಇದು ಇಲ್ಲ ಅಂತಂದ್ರೆ ಅಲ್ಲಿ ಪ್ರೈಮರಿ ಕೌನ್ಸಿಲ್ ಅಥವಾ ಮೇಲ್ಮನೆಯ ಸರ್ವೋಚ್ಚ ನ್ಯಾಯಾಲಯವೇ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಮೇಲ್ಮನೆಯೇ ಸುಪ್ರೀಂ ಆಗಿದೆ ನ್ಯಾಯಾಂಗ ವಿಷಯದಲ್ಲಿ. ಸಂಸದೀಯ ವಿಷಯದಲ್ಲಿ ಸಂಸತ್ತು ಸಾರ್ವಭೌಮ ಅನ್ನೋದನ್ನು ಗೊತ್ತಿದೆ, ಆದರೆ ನ್ಯಾಯಾಂಗೀಯ ವಿಷಯದಲ್ಲಿ ಶಾಸಕಾಂಗ ಮಾಡಿದಂತಹ ಸಂಸದೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮಾಡಿದಂತಹ ಕಾನೂನುಗಳು ನಮ್ಮ ಸಂವಿಧಾನಕ್ಕೆ, ನಮ್ಮ ಸಂವಿಧಾನದ ವಿಧಿ ವಿಧಾನಗಳಿಗೆ ವಿರುದ್ಧವಾಗಿದ್ದರೆ, ವ್ಯತಿರಿಕ್ತವಾಗಿದ್ದರೆ ಅವುಗಳನ್ನು ರದ್ದುಗೊಳಿಸುವ ಅಧಿಕಾರ ಇರಬೇಕು. ಇಂಗ್ಲೆಂಡಿನಲ್ಲಿ ಅಂತ ಅಧಿಕಾರ ಇಲ್ಲ.
ಇಂಗ್ಲೆಂಡ್ ಮೇಲೆ ಸಂಸ್ಕೃತ ಮಾಡಿದ್ದು ಸರಿ, ಸಂಸ್ಕೃತ ಮಾಡಿದ್ದು ಶ್ರೇಷ್ಠ, ಸಂಸ್ಕೃತ ಮಾಡಿದ್ದು ಸಂವಿಧಾನಾತ್ಮಕ ಅನ್ನುವ ಒಂದು ಪದ್ಧತಿ ಇದೆ. ಭಾರತದಲ್ಲಿ ಆ ರೀತಿ ಇಲ್ಲ. ಭಾರತದ ಶಾಸಕಾಂಗ ಮಾಡಿದಂತಹ ಕಾನೂನುಗಳನ್ನ ಯಾರಾದರೂ ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿದ್ದಾವೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾವೆ, ಸಂವಿಧಾನದ ಚೌಕಟ್ಟನ್ನ ಮೀರಿದಾವೆ ಅಂತ ಪ್ರಶ್ನಿಸಿದ್ರೆ, ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ರೆ ನ್ಯಾಯಾಲಯ ಅದನ್ನ ಪರಿಶೀಲಿಸಿ ಒಂದು ವೇಳೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಥವಾ ವ್ಯತಿರಿಕ್ತವಾಗಿದೆ ಅಂತ ಹೇಳಿದ್ರೆ ಅಂತಹ ಒಂದು ಶಾಸನವನ್ನ ಜಾರಿಗೆ ತರಲಿಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನ್ಯಾಯಿಕ ಪುನರ್ವಿಮರ್ಶಾ ಅಧಿಕಾರ ಅಂತ ಕರಿತಾ ಇದ್ದೀವಿ. ಈ ನ್ಯಾಯಿಕ ಪುನರ್ವಿಮರ್ಶಾ ಅಧಿಕಾರದ ಮೂಲಕ ನಮ್ಮ ನ್ಯಾಯಾಂಗ ನಮ್ಮ ಸಂವಿಧಾನವನ್ನ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಇದು ಬಹಳ ಮಹತ್ವದ್ದು. ಇದು ಇಂಗ್ಲೆಂಡಿನಲ್ಲಿ ಇಲ್ಲ. ಭಾರತ ಮತ್ತು ಅಮೇರಿಕೆಯ ಸಂಯುಕ್ತ ರಾಜ್ಯ ವ್ಯವಸ್ಥೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯವಾಗಿದೆ ಅಂದ್ರೆ ಭಾರತದ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಮತ್ತು ಅಮೇರಿಕೆಯ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಈ ಕೆಳಗಿನ ಯಾವ ಲಕ್ಷಣವನ್ನು ನಾವು ಕಾಣ್ತಾ ಇದ್ದೇವೆ? ಒಂದನೆಯದು ಏಕ ನಾಗರಿಕತ್ವ ಇಲ್ಲ. ಅಮೇರಿಕದಲ್ಲಿ ದ್ವಿನಾಗರಿಕತ್ವ ಇದೆ, ಭಾರತದಲ್ಲಿ ಏಕ ನಾಗರಿಕತ್ವ ಇದೆ. ತ್ರೀ ಲಿಸ್ಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅಮೇರಿಕದಲ್ಲಿ ಒಂದೇ ಇದೆ, ನಮ್ಮಲ್ಲಿ ಮೂರು. ಆಮೇಲೆ ಡ್ಯುಯಲ್ ಜುಡಿಷಿಯರಿ, ದ್ವಿ ನ್ಯಾಯಾಂಗ ವ್ಯವಸ್ಥೆ. ಅಮೇರಿಕಲ್ಲಿ ದ್ವಿ ನ್ಯಾಯಾಂಗ ವ್ಯವಸ್ಥೆ ಇದೆ, ಫೆಡರಲ್ ಕೋರ್ಟ್ಸ್, ಪ್ರೊವಿನ್ಸಿಯಲ್ ಕೋರ್ಟ್ಸ್ ಅಥವಾ ಸ್ಟೇಟ್ಸ್ ಕೋರ್ಟ್ಸ್. ನಮ್ಮಲ್ಲಿ ಹಂಗಿಲ್ಲ, ಒಂದೇ ನ್ಯಾಯಾಂಗ ವ್ಯವಸ್ಥೆ. ಹಂಗಿದ್ರೆ ಸಾಮಾನ್ಯ ಲಕ್ಷಣ ಯಾವಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ಅರ್ಥೈಸುವ ಅಧಿಕಾರವನ್ನ ಹೊಂದಿದೆ. ಸಂವಿಧಾನಕ್ಕೆ ಅರ್ಥ ವಿವರಣೆಯನ್ನು ನೀಡುವ, ಸಂವಿಧಾನವನ್ನು ರಕ್ಷಣೆ ಮಾಡುವ, ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಎರಡೂ ರಾಷ್ಟ್ರಗಳಲ್ಲಿದೆ. ಈ ಮೂಲಕ ಕೇವಲ ಸಂವಿಧಾನವನ್ನು ರಕ್ಷಣೆ ಮಾಡದೆ ನಮ್ಮ ಸಂಯುಕ್ತ ವ್ಯವಸ್ಥೆಯನ್ನೂ ಕೂಡ ಸರ್ವೋಚ್ಚ ನ್ಯಾಯಾಲಯ ರಕ್ಷಣೆ ಮಾಡ್ತಾ ಇದೆ ಅಂತ ನಾವುಗಳು ಇಲ್ಲಿ ಹೇಳಬಹುದಾಗಿದೆ. ಕೊನೆಯದಾಗಿ ಈ ಕೆಳಗಿನವುಗಳಲ್ಲಿ ಅಭಾಗದಲ್ಲಿರುವವನ್ನ ಬ ಭಾಗದೊಂದಿಗೆ ಹೊಂದಾಣಿಕೆ ಮಾಡಿ ಅಂತ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ, ಆ ಕಾರಣಕ್ಕಾಗಿ ಆ ಪ್ರಶ್ನೆಯನ್ನು ನಾನು ನಿಮ್ಗೆ ಮಾಡೋದಿಲ್ಲ. ನಿಮ್ಗೆ ಮುಂದಿನ ಸಲ ಆ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.